श्री सीतायुत मूल राम ममलम सद्वम शरामं तथा व्यासं विठलम प्रमेय सुसुखम मध्वं जयेन्द्रं गुरुं अन्यान् मद्गुरुमानमामि सततं मद्योग्य सौख्याप्तये यस्य वाक् कामधेनुर्नः कामितार्थान् प्रयच्छति सेवेतं जययोगीन्द्रं कामबाणच्छिदं सदा तपो विद्या विरक्त्यादि सद्गुणौघाकरानहं वादिराजगुरून् वन्दे हयग्रीवदयाश्रयान् भावबोधकृतं सेवे रघुत्तममहागुरुं यच्छिष्यशिष्यशिष्याद्याः टिप्पण्याचार्यसमुद्दिताः पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नैवेद्यगविषं रामे वीक्ष तद्भुक्तिभाग्गुरुः यो दर्शयद्रविं रात्रौ सत्यबोधोऽस्तु मे मुदे आसेतो रातुषा राद्रेः योजिशोचितवान्मुहुः सत्यध्यानगुरुः पातु यतीन्द्रैरपि पूजितः सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्याय सुधारतान् प्रमोदकरसञ्जातान् दुर्बोधारण्यपावकान् सत्यात्माख्यगुरून् वन्दे भक्त्या सज्ज्ञानसिद्धये हरिः ॐ हरिः ॐ हरिः ॐ ब्रह्मरुद्रादिवन्द्यं त्वां भजे वेङ्कटनायकं निवारयस्वनिष्ठानि साधयेष्ठानि माधव शतानन्द उवाच पुरा पुरन्दरो नाम सोमयाजी दृढव्रतः कालहस्ताख्यनगरे सत्यवाग्ब्राह्मणो भवत् अपुत्रस्यापि विप्रस्य नाभूद्दुःखं सुताप्तये दैवेन पूर्वपुण्येन पुत्रोभू वृद्धद्भूसुरे चकारनाम लिखितं माधवम् विप्रशंसदे भविष्योत्तर पुराणांतर्गत वेंकटेश महात्म्यल्ली निन्ने दिवस जनकराजनिगे शतानंदरु मूरु युगगळल्ली बंदिरतक्कंतह मूरु हेसरुगळ कारणगळन्नु तिळिसिद्दारे द्वापर युगदल्ली निन्ने दिवस शेषाद्रि अंत याके बंतु अन्नुवंतह कथेयन्नु नोडिद्वि ಅದೇ ರೀತಿಯಾಗಿ ತ್ರೇತಾಯುಗದಲ್ಲಿ ಅಂಜನಾದ್ರಿ ಕೃತಯುಗದೊಳಗೆ ವೃಷಭಾದ್ರಿ ಎಂಬುದಾಗಿ ಬಂದಿರತಕ್ಕಂತಹ ನಾಮದ ಕಾರಣಗಳನ್ನು ಕೂಡ ತಿಳಿದಿದ್ದೇವೆ ಇವತ್ತು ಕಲಿಯುಗದಲ್ಲಿ ಅದಕ್ಕೆ ವೆಂಕಟಾದ್ರಿ ಅಂತ ಹೆಸರು ಬರಲಿಕ್ಕೆ ಏನು ಕಾರಣ ಅನ್ನುವಂತಹ ವಿಚಾರವನ್ನು ನಮಗಿಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಹಿಂದೆ ಪುರಂದರ ಎಂಬುದಾಗಿ ಒಬ್ಬ ಬ್ರಾಹ್ಮಣ ಇದ್ದ ಒಳ್ಳೆ ದೃಢವಾದ ನಿಯಮವುಳ್ಳವನು ಸೋಮಯಾಗವನ್ನು ಮಾಡಿರತಕ್ಕಂತಹ ಮಹಾಬ್ರಾಹ್ಮಣ ಸತ್ಯವಾದಿಯಾಗಿದ್ದ ಸತ್ಯಧರ್ಮದೊಳಗೆ ರತನಾಗಿದ್ದ ಒಂದೇ ಒಂದು ಏನು ಅಂದರೆ ಅವನಿಗೆ ಸಂತಾನ ಆಗಿರಲಿಲ್ಲ ಸತ್ಯವಾಗಿ ಹೇಳಬೇಕು ಅಂದರೆ ಅವನಿಗೆ ಸಂತಾನ ಪಡಿಬೇಕು ಅಂತನ್ನೋ ಆಸೆ ಆಗಲಿ ಅಥವಾ ಪುತ್ರ ಸಂತಾನ ಆಗಲಿಲ್ಲ ಅನ್ನುವಂತಹ ಒಂದು ಚಿಂತೆಯಾಗಲಿ ಅದು ಅವನಿಗೆ ಇರಲಿಲ್ಲ ಅಪುತ್ರಸ್ಯಾಪಿ ವಿಪ್ರಸ್ಯ ನಾಭೂದ್ ದುಃಖಂ ಸುತಾಪ್ತಯೇ ಸಂತಾನ ಆಗಿರಲಿಲ್ಲ ಸತ್ಯ ಆದರೆ ಸಂತಾನ ಆಗಿಲ್ಲ ಎನ್ನುವಂತಹ ಚಿಂತೆ ಅವನಿಗಿರಲಿಲ್ಲ ಅಂತೆ ನೋಡಿ ಎಷ್ಟು ದೇವರಲ್ಲಿ ಅವನು ಭಕ್ತನಾಗಿದ್ದ ಅನ್ನೋದನ್ನು ಅರ್ಥ ಮಾಡಿಕೊಳ್ಬೇಕು ಸಂತಾನವಾಗಲಿಲ್ಲ ಅಂತ ನಾವು ಬಹಳ ಚಿಂತೆಯನ್ನು ಮಾಡ್ತಾ ಇರುವಂತಹ ಜನಗಳನ್ನು ಕಾಣುತ್ತೇವೆ ಅಪುತ್ರಸ್ಯ ಗತಿರ್ನಾಸ್ತಿ ಎಂಬತಕ್ಕಂತಹ ಧರ್ಮಾಚರಣೆಯ ಮಾತನ್ನೂ ಕೂಡ ಈ ಧರ್ಮಗ್ರಂಥಗಳಲ್ಲಿ ಅಪುತ್ರಸ್ಯ ಗತಿರ್ನಾಸ್ತಿ ಎನ್ನುವಂತಹ ಮಾತನ್ನು ಕೇಳಿದಾಗ ದುಃಖಪಡತಕ್ಕಂತಹ ವರ್ಗವನ್ನು ನಾವು ಕಾಣುತ್ತೇವೆ ಆದರೆ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ತಮ್ಮ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ತಿಳಿಸಿಕೊಡುತ್ತಾರೆ ಅನಪತ್ಯೋಪಿ ಸದ್ಧರ್ಮ ಲೋಕಜಿನ್ ನಾತ್ರ ಸಂಶಯ ಸಂತಾನ ಆಗಲಿಲ್ಲ ಅಂಥೇಳಿ ಯಾರೂ ಚಿಂತೆ ಮಾಡಬೇಕಾದ ಪ್ರಸಂಗ ಇಲ್ಲ ನಾವು ಧಾರ್ಮಿಕರಾಗಿದ್ದರೆ ನಮಗೆ ಸದ್ಗತಿ ಅನ್ನೋದು ಖಂಡಿತವಾಗಿಯೂ ಇದ್ದೇ ಇರುತ್ತದೆ ನಾವು ಧರ್ಮಾಚರಣೆಯನ್ನು ಮಾಡಿಕೊಂಡ್ರೆ ಸಾಕು ನಾವು ನಮಗೆ ವಿಹಿತವಾದ ಧರ್ಮಾಚರಣೆಯನ್ನು ನಾವು ಮಾಡಿಕೊಂಡಿದ್ದಾಗ ನಮಗೆ ಮಕ್ಕಳಾಗದಿದ್ದರೂ ಕೂಡ ನಮಗೆ ಉತ್ತಮವಾಗಿರತಕ್ಕಂತಹ ಸದ್ಗತಿ ಅನ್ನೋದು ಆಗಿಯೇ ಆಗ್ತದೆ ಎನ್ನುವಂತಹ ಆಚಾರ್ಯರ ಸಿದ್ಧಾಂತದಂತೆಯೇ ಈ ಬ್ರಾಹ್ಮಣ ಪುರಂದರ ಇದ್ದಾನೆ ಸಂತಾನ ಆಗಲಿಲ್ಲ ಎನ್ನುವಂತಹ ಕಾರಣ ಸಂತಾನ ಇರಲಿಲ್ಲ ಆದರೆ ಸಂತಾನ ಇಲ್ಲ ಅನ್ನುವಂತಹ ಕಾರಣದಿಂದ ಅವನಿಗೆ ಚಿಂತೆ ಇರಲಿಲ್ಲ ಹಾಗಿದ್ದರೂ ಕೂಡ ನೋಡ್ರಿ ಹಿಂದಿನ ಜನ್ಮದ ಪುಣ್ಯದ ಪ್ರಭಾವದಿಂದಾಗಿ ಅವನಿಗೆ ಅವನ ವೃದ್ಧಾಪ್ಯದೊಳಗೆ ಒಬ್ಬ ಮಗ ಹುಟ್ಟುತ್ತಾನೆ ಆಗ ಖುಷಿಯಾಯಿತು ಅವನಿಗೆ
ಬ್ರಾಹ್ಮಣರನ್ನು ಕರೆಸ್ತಾನೆ, ಪುಣ್ಯವಾಹಚನಾದಿಗಳನ್ನು ಮಾಡ್ತಾನೆ, ಅವನಿಗೆ ಒಂದು ಹೆಸರನ್ನು ಇಡ್ತಾನೆ, ಹೆಸರು ಮಾಧವ ಅಂತ. ಬಹಳ ಸಾಧನೆಯನ್ನು ಮಾಡಿಕೊಂಡಿರ್ತಕ್ಕಂತಹ ಪುರಂದರನ ಮಗನಾಗಿ ಹುಟ್ಟುತ್ತಾನೆ ಅಂದರೆ ಅವನಲ್ಲಿಯೂ ಕೂಡ ಅಂತಹ ಯೋಗ್ಯತೆ ಇದ್ದೇ ಇರುತ್ತದೆ. ಆ ಬಾಲಕ 8 ವರ್ಷದವನು ಇರುವಾಗ ತಂದೆಯಿಂದ ಉಪನೀತನಾಗ್ತಾನೆ. ಪ್ರತಿ ದಿವಸ ಬೆಳೀತಾ ಹೋಗ್ತಾನೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದಗಳನ್ನು ಕಲಿತಾನೆ. ವೇದಾಂಗಗಳಾಗಿರ್ತಕ್ಕಂತಹ ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ್ಯ, ಕಲ್ಪ, ಎಲ್ಲ ವೇದಾಂಗಗಳೊಂದಿಗೆ ವೇದಗಳನ್ನು ತಿಳಿತಾನೆ. ಮೀಮಾಂಸಾ ಗ್ರಂಥಗಳನ್ನು, ನ್ಯಾಯಶಾಸ್ತ್ರಗಳನ್ನು, ಪುರಾಣಗಳನ್ನು, ಧರ್ಮಶಾಸ್ತ್ರಗಳನ್ನು ಎಲ್ಲವನ್ನೂ ಕೂಡ ಅವನು ತಿಳಿದವನಾಗ್ತಾನೆ. ಅನಂತರದಲ್ಲಿ ಯೋಗ್ಯವಾದ ವಯಸ್ಸಿಗೆ ಬರ್ತಾನೆ. ಆಗ ಚಂದ್ರಲೇಖ ಎನ್ನುವಂತಹ ಒಬ್ಬ ಕನ್ಯೆಯೊಂದಿಗೆ ವಿವಾಹವನ್ನು ಮಾಡಿಕೊಳ್ತಾನೆ. ಬಹಳ ದಿನಗಳ ಕಾಲ ಚಂದ್ರಲೇಖೆಯೊಂದಿಗೆ ವಿಹಾರವನ್ನು ಮಾಡಿಕೊಂಡಿರ್ತಾನೆ. ಪಂಚಯಜ್ಞಪರನಾಗಿರ್ತಾನೆ. ಅಂದರೆ ಪಂಚಯಜ್ಞವನ್ನು ಪ್ರತೀ ದಿವಸ ಮಾಡಿಕೊಂಡು ಇರತಕ್ಕಂಥವನು. ಸಯೇಷ ಯಜ್ಞ ಪಂಚವಿಧೋಗ್ನಿಹೋತ್ರಂ ದಶಪೂರ್ಣ ಮಾಸೌ ಚಾತುರ್ಮಾಸ್ಯಾನಿ ಪಶುಹು ಸೋಮಯಿತಿ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾರೆ. ಯಾವ್ಯಾವ ಪಂಚಯಜ್ಞಗಳು ಅಂತೇಳಿ, ಪಾಠ, ಹೋಮ, ಅತಿಥೀನಾಂ ಸಪರ್ಯ, ತರ್ಪಣಂ, ಬಲಿಹಿ, ಏತೇ ಪಂಚಮಹಾಯಜ್ಞಾಃ ಬ್ರಹ್ಮಯಜ್ಞಾದಿ ನಾಮಕಾಃ ಅಂತ. ಪ್ರತೀ ದಿವಸ ಪಾಠವನ್ನು ಮಾಡುವ ಜ್ಞಾನಿಗಳಿಂದ ತಾನು ಪಾಠವನ್ನು ಕೇಳಬೇಕು, ಪಾಠಗಳನ್ನು ತಿಳಿಸಬೇಕು, ಹೋಮವನ್ನು ಮಾಡಬೇಕು, ಅತಿಥಿಗಳ ಸತ್ಕಾರವನ್ನು ಮಾಡಬೇಕು, ತರ್ಪಣಗಳನ್ನು ಕೊಡಬೇಕು, ಬಲಿಹರಣವನ್ನು ಮಾಡಬೇಕು. ಬ್ರಹ್ಮಯಜ್ಞಾದಿಗಳು ಏನಿದೆ ಅವುಗಳನ್ನು ತಪ್ಪದೇ ಮಾಡ್ತಾ ಹೊರಟರೆ ಇದನ್ನು ಪಂಚಮಹಾಯಜ್ಞಗಳು ಅಂತ ಕರೀತಾರೆ. ಇಂತಹ ಪಂಚಮಹಾಯಜ್ಞಗಳನ್ನು ಅವನು ಪ್ರತಿನಿತ್ಯ ಮಾಡಿಕೊಂಡು ಇದ್ದ ಬ್ರಾಹ್ಮಣ. ಇವನಿಗೆ 21 ವರ್ಷಗಳು ಕಳೀತಾವೆ. ಅವ ಹೇಗೆ ಕಾಣ್ತಾ ಇದ್ದ ಅಂದರೆ ಅವನು ಎರಡನೆಯ ಸೂರ್ಯನಂತೆ ಕಂಗೊಳಿಸ್ತಾ ಇದ್ದ. ಹಾಗಿರುವಾಗ ಅವನಿಗೆ ಒಂದು ಕಾಲದಲ್ಲಿ ಯಾವ ಸಮಯದಲ್ಲಿ ಅವನು ಹೆಂಡತಿಯೊಂದಿಗೆ ವಿಹಾರ ಮಾಡಬೇಕಾಗಿತ್ತು ಆ ಸಮಯ ಬಿಟ್ಟು ಅಕಾಲದೊಳಗೆ ತನ್ನ ಹೆಂಡತಿಯೊಂದಿಗೆ ವಿಹಾರ ಮಾಡಬೇಕು ಅಂತ ಬುದ್ಧಿ ಬರುತ್ತದೆ. ಆಗ ಅವಳು ಹೇಳ್ತಾಳೆ, ಬೇಡ, ಇದೆಲ್ಲ ಈ ಶರೀರ ರಕ್ತ, ಮಾಂಸ, ಮಜ್ಜ ಇವುಗಳಿಂದ ಕೂಡಿಕೊಂಡಿರತಕ್ಕಂಥದ್ದಾಗಿದೆ. ಹಗಲಿನ ಸಮಯದಲ್ಲಿ ನಾವು ಈ ರೀತಿಯಾಗಿ ಸಂಯೋಗವನ್ನು ಮಾಡುವುದು ಶಾಸ್ತ್ರದಲ್ಲಿ ಸಮ್ಮತವಾದದ್ದಲ್ಲ, ಬೇಡ ಎಂಬುದಾಗಿ ಹೇಳುತ್ತಾಳೆ. ಇದು ಅಯುಕ್ತವಾದ ಕಾಲ. ಯಾವ ಸಮಯದಲ್ಲಿ ನಾವು ಭೋಗವನ್ನು ಮಾಡಬೇಕು ಆ ಸಮಯದಲ್ಲಿ ಮಾತ್ರ ಭೋಗವನ್ನು ಮಾಡಬೇಕು, ಆ ಕಾಲದಲ್ಲಿ ಭೋಗವನ್ನು ಮಾಡುವುದು ಉಚಿತವಾದದ್ದಲ್ಲ ಎಂಬುದಾಗಿ ಪಾಪ ಹೆಂಡತಿ ತಿಳಿಸ್ತಾಳೆ. ಆದರೆ ಆಸೆ ಪ್ರಬಲವಾದದ್ದರಿಂದ ಅವಳ ಮಾತನ್ನು ಅವನು ತಿರಸ್ಕರಿಸ್ತಾನೆ. ಆ ಸಂದರ್ಭದಲ್ಲಿ ಹಾಗಾದರೆ ಮನೆಯಲ್ಲಿ ಹಿರಿಯರಿರುವಾಗ, ಕಾರ್ಯಕ್ರಮಗಳು ನಡೀತಾ ಇರುವಾಗ ನಮ್ಮ ಈ ಭೋಗದ ಉಚಿತವಾದದ್ದಲ್ಲ, ಅದಕ್ಕೋಸ್ಕರವಾಗಿ ಬೇರೆ ಪ್ರದೇಶಕ್ಕೆ, ನಿರ್ಜನವಾಗಿರತಕ್ಕಂತಹ ಪ್ರದೇಶಕ್ಕೆ ಹೋಗೋಣ ಎಂಬುದಾಗಿ ಒಂದು ಸ್ಥಳವನ್ನು ಸೂಚನೆ ಮಾಡ್ತಾಳೆ. ನಾನು ನೀರು ತರುವ ನೆಪ ಮಾಡಿ ಅಲ್ಲಿಗೆ ಬರ್ತೇನೆ, ನನಗಿಂತ ಮುಂಚೆಯೇ ನೀವು ಹೋಗಿ ಎಂಬುದಾಗಿ ತಿಳಿಸಿಕೊಡ್ತಾಳೆ. ಆಗಲಿ ಅಂತ ದರ್ಭೆಯನ್ನು ತರಬೇಕು ಅನ್ನುವಂತಹ ಕಾರಣದಿಂದ ಅವನು ಹೊರಟು ಹೋಗ್ತಾನೆ. ಅನಂತರದಲ್ಲಿ ನೀರು ತರಬೇಕು ಅನ್ನುವಂತಹ ಕಾರಣದಿಂದ ಅವಳು ಹೊರಟು ಹೋಗ್ತಾಳೆ. ಅಲ್ಲಿ ಇವಳು ಹೋಗುವುದಕ್ಕಿಂತ ಮುಂಚೆಯೇ ಏನು ಅವನು ನೋಡಿರ್ತಾನೆ, ಅಲ್ಲಿ ಹೋಗಿರ್ತಾನೆ. ಹೋದ ಸಂದರ್ಭದಲ್ಲಿ ಅಲ್ಲಿ ಇನ್ನೊಬ್ಬ ಸ್ತ್ರೀಯನ್ನು ನೋಡ್ತಾನೆ, ಕಾಡಿನ ಮಧ್ಯದೊಳಗೆ ಇನ್ನೊಬ್ಬ ಸ್ತ್ರೀಯನ್ನು ನೋಡ್ತಾನೆ. ಅವಳ ಹೆಸರು ಕುಂತಲಾ ಎಂಬುದಾಗಿ, ನೋಡಲು ಬಹಳ ಸುಂದರಳಾಗಿರ್ತಾಳೆ. ಅವಳು ಸುಂದರಳಾಗಿದ್ದರೂ ಕೂಡ ಅವಳ ಒಂದು ಜನ್ಮ ಯೋಗ್ಯವಾಗಿರ್ತಕ್ಕಂತಹ ಕುಲದಲ್ಲಿ ಬಂದ ಜನ್ಮ ಅಲ್ಲ. ಯಾವುದನ್ನು ಬ್ರಾಹ್ಮಣ ಮಾಡಬಾರದು ಅಂತ ತಿಳಿಸ್ತಾರೋ ಅಂತಹ ಪದಾರ್ಥಗಳನ್ನು ಸೃಷ್ಟಿ ಮಾಡುವ ಕುಲದಲ್ಲಿ ಅವಳು ಹುಟ್ಟಿ ಬಂದವಳಾಗಿರುತ್ತಾಳೆ. ಸುರ ಮಾಂಸಗಳನ್ನು, ಸುರವನ್ನು ನಿರ್ಮಾಣ ಮಾಡತಕ್ಕಂತಹ ಕುಲದಲ್ಲಿ ಹುಟ್ಟಿ ಬಂದಿರುತ್ತಾಳೆ. ಮಾಂಸಭಕ್ಷಣವನ್ನು ಮಾಡುವಂತಹ ಕುಲದಲ್ಲಿ ಹುಟ್ಟಿ ಬಂದವಳಾಗಿದ್ದಾಳೆ. ಸುರ ಮಾಂಸ ಇವುಗಳನ್ನು ಯಾವ ಬ್ರಾಹ್ಮಣ ನೋಡಲೇಬಾರದು, ಸೇವಿಸೋದು ದೂರ ಉಳಿತು, ಅವುಗಳನ್ನು ನೋಡಲೂ ಬಾರದು. ಅಂತಹ ಕುಲದಲ್ಲಿ ಹುಟ್ಟಿದವನು ಇವನು, ಇವುಗಳನ್ನು ನಿರ್ಮಾಣ ಮಾಡುವ ಕುಲದಲ್ಲಿ ಹುಟ್ಟಿದವಳು ಅವಳು. ಅಂತಹ ಈ ಬ್ರಾಹ್ಮಣನಿಗೆ ಆ ಹೆಣ್ಣು ಮಗಳ ಮೇಲೆ ಮೋಹ ಅನ್ನೋದು ಉಂಟಾಗ್ತದೆ. ಅವಳ ಸಮೀಪಕ್ಕೆ ಹೋಗಿ ಕೇಳುತ್ತಾನೆ,
ಅವಳು ದುಷ್ಟ ಕಾರ್ಯದೊಳಗೆ ತೊಡಗಿರುತ್ತಾಳೆ. ಆದರೂ ಕೂಡ ಅವಳ ಹತ್ತಿರಕ್ಕೆ ಹೋಗ್ತಾನೆ. ಆಗ ಹೇಳ್ತಾಳೆ, ಜೋರಾಗಿ ಹೇಳ್ತಾಳೆ ಅವಳು, ಬೇಡ, ನೀನು ಮಹಾಬುದ್ಧಿಶಾಲಿಯಾಗಿರ್ತಕ್ಕಂತಹ ಶ್ರೇಷ್ಠ ಬ್ರಾಹ್ಮಣ, ನನ್ನ ಹತ್ತಿರಕ್ಕೆ ಬರಬೇಡ ಎಂಬುದಾಗಿ ಹೇಳಿದಾಗ ಮಾಧವ ಅವಳಿಗೆ ಬಹಳ ಪ್ರೀತಿಯಿಂದ ಮಾತನಾಡಲಿಕ್ಕೆ ಹೋಗ್ತಾನೆ. ಯಾಕೆ, ಅವಳಲ್ಲಿ ಅನುರಕ್ತನಾಗಿರ್ತಾನೆ. ಯಾರು ನೀನು, ನಿನ್ನ ತಾಯಿ ಯಾರು, ನಿನ್ನ ತಂದೆ ಯಾರು, ನಿನ್ನ ವಾಸಸ್ಥಳ ಯಾವುದು, ನಿನ್ನ ರಾಜ್ಯ ಎಲ್ಲಿದೆ, ನಿನ್ನಂತಹ ಸುಂದರಿಯನ್ನು ನಾನು ಇವತ್ತಿನವರೆಗೂ ನೋಡಿಲ್ಲ ಅಂತ ಹೇಳ್ತಾನೆ. ಆಗ ಅವಳು ಹೇಳ್ತಾಳೆ, ಅಪ್ಪ ನಾನು ಪಾಪವುಳ್ಳವಳು, ಪಾಪಿಷ್ಠಾಂ ಅಂತ್ಯಜಾತಿ ಕುಲೋದ್ಭವಾಂ ಅಂತ್ಯಜಾತ್ಯಂತಯೋರ್ಜಾತಾಂ ಸುರಾಮಾಸಾಂ ಶನೀಂ ಖಲಾಂ. ಇಷ್ಟು ಸ್ಪಷ್ಟವಾಗಿ ಹೇಳ್ತಾಳೆ. ಆದರೆ ಈ ವನದ ಮಧ್ಯಪ್ರದೇಶದೊಳಗೆ ನಾನು ಆವಾಸ ಮಾಡಿದ್ದೇನೆ, ನನ್ನನ್ನು ಯಾಕೆ ಕೇಳ್ತೀಯಪ್ಪ ನೀನು, ನೀನು ವೇದ ವೇದಾಂತಗಳನ್ನು ತಿಳಿದವನಾಗಿದ್ದೀಯ, ನನ್ನನ್ನು ನೀನು ಕಣ್ಣೆತ್ತಿಯೂ ನೋಡಬಾರದು. ಹೀಗಿರುವಾಗ ನೋಡು, ಮೂಢ ಬುದ್ಧಿ ಉಳ್ಳವನಾಗಿ ನನ್ನನ್ನು ನೀನು ಆಸೆ ಪಡೋದೇನಿದೆ, ಇದು ಉಚಿತವಾದದ್ದಲ್ಲ, ನೀನಿಲ್ಲಿಂದ ಹೊರಟು ಹೋಗು ಅಂತ ಹೇಳ್ತಾಳೆ. ಅಕ್ಕಡೆಗೆ ಹೆಂಡತಿ ಬಂದಾಗ ಹೆಂಡತಿಗೆ ಇವನು ಸಮಾಧಾನದಿಂದಾಗಿ, ನಿನ್ನ ಪಾತಿವೃತ್ಯದಿಂದಲೇ ನನ್ನ ಆಸೆ ಈಡೇರಿದೆ, ನೀನು ನೀರು ತಗೊಂಡು ಮನೆಗೆ ಹೋಗು, ನಾನು ಅನಂತರದಲ್ಲಿ ಬರ್ತೇನೆ ಅಂತ ಹೆಂಡತಿಯನ್ನು ಹೇಳಿ ಕಳುಹಿಸಿಬಿಡುತ್ತಾನೆ. ಹೆಂಡತಿಗೂ ಮೋಸ ಮಾಡುತ್ತಾನೆ. ಇಲ್ಲಿ ಇವಳ ಹತ್ತಿರಕ್ಕೆ ಬಂದು ಮತ್ತೆ ಅವಳಿಗೆ ತನ್ನ ಪ್ರೀತಿಯನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡುತ್ತಾನೆ. ಎಲ್ಲಿವರೆಗೂ ಮಾತನಾಡ್ತಾನೆ ಅಂದರೆ, ವೃಥಾ ನಾರಾಯಣಾಜ್ಯಾತೋ ಬ್ರಹ್ಮ ಲೋಕಪಿತಾಮಹ ಅಂಧೇವ ಮಹಾರಾಜ ರೋಚತೆ ಮೇ ಮತಿಸ್ಸದಾ. ಪ್ರಾಯಶಃ ಬ್ರಹ್ಮದೇವರಿಗೆ ನಾರಾಯಣನಿಂದ ಹುಟ್ಟಿದ್ದೇ ವ್ಯರ್ಥ ಅಂತ ಅನ್ನಿಸ್ತದೆ. ಬ್ರಹ್ಮದೇವನೇನಿದ್ದಾನೋ ಆ ಬ್ರಹ್ಮದೇವ ನಾರಾಯಣನಿಂದ ಹುಟ್ಟಿದ್ದೇ ವ್ಯರ್ಥ ಅಂತ ಅನ್ನಿಸ್ತದೆ ಅಂತಾನೆ. ಯಾಕೆ ಅಂದರೆ, ಇಂತಹ ಶ್ರೇಷ್ಠನಾಗಿರ್ತಕ್ಕಂತಹ ನಿನ್ನಂತಹ ಸುಂದರಿಯನ್ನು ಇನ್ನೆಲ್ಲೋ ಹುಟ್ಟಿಸಿಬಿಟ್ಟಿದ್ದಾನಲ್ಲ, ಚಂಡಾಲ ಕನ್ಯೆಯಾಗಿ ನೀನು ಹುಟ್ಟಿದ್ದೀಯಲ್ಲ, ಹೀಗಾಗಿ ಏನು ಯೋಚನೆ ಮಾಡಬೇಕಾಗಿಲ್ಲ, ಕೆಸರಿನೊಳಗೆ ಕಮಲ ಅರಳಿರುತ್ತದೆ, ಆ ಕಮಲವನ್ನು ಭಗವಂತನಿಗೆ ಸಮರ್ಪಣೆಯನ್ನು ನಾವು ಮಾಡುತ್ತೇವೆ. ಅದೇ ರೀತಿಯಾಗಿ ಈ ಸಮುದ್ರದೊಳಗೆ ನಾನಾ ವಿಧವಾಗಿರ್ತಕ್ಕಂತಹ ಮುತ್ತುರತ್ನಗಳೆಲ್ಲ ಹುಟ್ಟಿ ಬರುತ್ತವೆ, ಅವುಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡುತ್ತೇವೆ, ಹಾಗೆಯೇ ನಾನು ನಿನ್ನನ್ನು ಸ್ವೀಕಾರ ಮಾಡ್ತೇನೆ ಎಂಬುದಾಗಿ ಹೇಳಿದಾಗ ಪಾಪ ಅವಳು ದಿಗ್ಭ್ರಾಂತಳಾಗ್ತಾಳೆ, ಜೋರಾಗಿ ಕೂಗ್ತಾಳೆ, ದೇವತೆಗಳೇ ಪ್ರಾರ್ಥನೆ ಮಾಡ್ತಾಳೆ, ದೇವತೆಗಳೇ, ಗಣಾಧಿಪರೇ, ಸೂರ್ಯರೇ, ಚಂದ್ರರೇ, ದೇವತೆಗಳೇ, ನೋಡ್ರಿ ಇವನನ್ನು ಅಂತಾಳೆ. ಪಾಪಿಷ್ಠಳಾದ ಈ ಚಂಡಾಲ ಕನ್ಯೆಯನ್ನು ಇವನು ನನ್ನ ಭೋಗ ಮಾಡಿ ಮಹಾನರಕಕ್ಕೆ ಹೋಗಬೇಕು ಅಂತ ಬಯಸ್ಸ ಇದ್ದಾನೆ, ನೀವಾದರೂ ರಕ್ಷಣೆ ಮಾಡಿ, ನೀವಾದರೂ ಇವನಿಗೆ ಒಳ್ಳೆ ಬುದ್ಧಿಯನ್ನು ಕೊಡಿ ಎಂಬುದಾಗಿ ಪಾಪ ಪ್ರಾರ್ಥನೆಯನ್ನು ಮಾಡ್ತಾಳೆ. ಆದರೆ ಹೆಣ್ಣು ಮಗಳು ಏನು ಮಾಡಲಿಕ್ಕಾಗುವುದಿಲ್ಲ, ಇವನು ಭೋಗವನ್ನು ಮಾಡ್ತಾಳೆ. ಆಗ ಅವಳು ಹೇಳ್ತಾಳೆ, ಯಾವ ಸಮಯದಲ್ಲಿ ನೀನು ನನ್ನನ್ನು ಭೋಗಿಸಿದ್ದೀಯೋ ನೀನು ನನ್ನ ಗಂಡನಾಗ್ತೀಯ, ನನ್ನ ಗಂಡನಾದ ಮೇಲೆ ನೀನು ಇವುಗಳನ್ನೆಲ್ಲ ತ್ಯಾಗ ಮಾಡಬೇಕು, ಬ್ರಾಹ್ಮಣತ್ವವನ್ನು ತೆಗೆದು ಬಿಡಬೇಕು. ಅದ್ಯ ಪ್ರಭೃತಿ ಭೋ ವಿಪ್ರ ಪತಿಸ್ತ್ವಂ ಮಮ ಭೂಸುರ ತ್ಯಜ ಯಜ್ಞೋಪವೀತಮ್ಮೆ ಮುಂಡಯಿತ್ವ ಶಿರಸ್ಥತ ಅಬ್ರಾಹ್ಮಣ್ಯಮುಪಾಗಮ್ಯ ಭುಂಕ್ಷ ಗೋಮಾಂಸ ಉತ್ತಮಂ ಪಿಬ ಮದ್ಯೋದಕಂ ಶೀಘ್ರಂ ಚಂಡಾಲತ್ವ ಉಪಾಗತ ತದ್ವಾಕ್ಯಮಾಕರಣ್ಯ ತದಾ ತಯೋಕ್ತಂ ಸರ್ವಮಾಚರತ. ಬ್ರಾಹ್ಮಣೇ ಬ್ರಾಹ್ಮಣನೇ, ಇವತ್ತಿನಿಂದ ನೀನು ನನ್ನ ಗಂಡನಾಗಿದ್ದೀಯ, ಇನ್ನು ಮುಂದೆ ನಾನು ಹೇಳದಂತೆ ನೀನು ಕೇಳಬೇಕು. ಬ್ರಾಹ್ಮಣನನ್ನು ಸೂಚಿಸುವಂತಹ ಈ ಯಜ್ಞೋಪವೀತ ಏನಿದೆ, ಜನಿವಾರ ಯಜ್ಞೋಪವೀತ ಏನಿದೆ, ಇದನ್ನು ತೆಗೆದುಹಾಕ, ನಿನ್ನ ತಲೆ ಬೋಳಿಸು, ಶಿಖ ತೆಗೆದುಹಾಕದನ್ನು. ಇನ್ನು ಮುಂದೆ ನೀನು ಚಂಡಾಲನಂತೆ ವರ್ತನೆ ಮಾಡಬೇಕು. ನೀನು ಚಂಡಾಲನೇ, ನನ್ನನ್ನು ಭೋಗ ಮಾಡಿದ ಮೇಲೆ ನೀನು ಚಂಡಾಲನೇ. ಚಂಡಾಲರೆಲ್ಲ ಗೋಮಾಂಸವನ್ನು ಭಕ್ಷಣೆ ಮಾಡ್ತಾರೆ, ಸೊ ನೀನೂ ಕೂಡ ಗೋಮಾಂಸವನ್ನು ಭಕ್ಷಣೆ ಮಾಡಬೇಕು. ನೀನು ಹಿಂದೆ ಹೆಂಡ ಕುಡಿದಿದ್ದೀಯೋ ಇಲ್ಲೋ ಗೊತ್ತಿಲ್ಲ, ಈಗ ನಾನು ಹೇಳ್ತೇನೆ, ಹೆಂಡವನ್ನು ನೀನು ಕುಡಿಬೇಕು, ನಾನು ಹೇಳಿದಂತೆ ನೀನು ಕೇಳಬೇಕು ಎಂಬುದಾಗಿ ಹೇಳಿದಾಗ ಅವಳಲ್ಲೇ ಅನುರಕ್ತನಾದ್ದರಿಂದ ಈ ಬ್ರಾಹ್ಮಣ ಯಜ್ಞೋಪವೀತ ತೆಗಿತಾನೆ, ಶಿಖ ತೆಗಿತಾನೆ, ಗೋಮಾಂಸವನ್ನು ಭಕ್ಷಣೆ ಮಾಡ್ತಾನೆ, ಮದ್ಯವನ್ನು ಪಾನ ಮಾಡ್ತಾನೆ, ಅವಳು ಹೇಳದಂತೆಯೇ ಕೇಳ್ತಾ ಇರ್ತಾನೆ. ಹಾಗಿರುವಂತಹ ಸಂದರ್ಭದಲ್ಲಿ ಯಾರಿಗಾದರೂ ಕೂಡ ಮತ್ತೆ ಆಯುಷ್ಯ ಅನ್ನೋದು ತೀರೋದಿದ್ದೇ ಇರ್ತದೆ, ಹಾಗೆ ಆಯುಷ್ಯ ಅನ್ನೋದು ಆ ಕುಂತಲೆದು ತೀರ್ತದೆ.
ಅವಳು ಸತ್ತೋಗ್ತಾಳೆ. ಸತ್ತು ಹೋದ ಮೇಲೆ ಇವನಿಗೆ ಬಹಳ ದುಃಖ ಆಗಲಿಕ್ಕೆ ಪ್ರಾರಂಭವಾಗ್ತದೆ. ಅಯ್ಯೋ, ನನ್ನ ತಂದೆ, ನನ್ನ ತಾಯಿ, ನನ್ನ ಹೆಂಡತಿ, ನನ್ನ ಮಕ್ಕಳು, ಇವರನ್ನೆಲ್ಲ ಬಿಟ್ಟುಕೊಟ್ಟು ನಾನು ಇವಳ ಹಿಂದೆ ಬಂದುಬಿಟ್ಟೆ. ಇವಳ ಸೌಂದರ್ಯಕ್ಕೆ ಮರುಳಾಗಿ ಕಾಲ ಇವಳನ್ನು ಕರೆದುಕೊಂಡು ಹೋಯಿತು. ಏನು ಮಾಡಬೇಕು ನಾನಿನ್ನ ಅಂತ ವಿಚಾರವನ್ನು ಮಾಡಿ ಬಹಳ ದುಃಖಿತನಾಗ್ತಾನೆ. ದರಿದ್ರನಂತೆ ಊರೂರು ಅಡ್ಡಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಸಂಚಾರವನ್ನು ಮಾಡ್ತಾ ಒಂದು ರಾಜರ ವರ್ಗ ತೀರ್ಥಯಾತ್ರೆಗೆ ಅಂತ ಹೊರಟತಾ ಇರ್ತದೆ. ಅವರ ಜೊತೆಗೆ ಇವನೂ ಸೇರ್ತಾನೆ. ಅವರೆಲ್ಲ ಊಟ ಮಾಡಿಬಿಟ್ಟದ್ದನ್ನು ಊಟ ಮಾಡ್ತಾನೆ. ಅವರ ಎಂಜಲು ತೆಗೆಯುವಂತಹ ಕೆಲಸವನ್ನು ಮಾಡೋದು. ಇಂತಹ ತನಗೆ ಉಚಿತವಾದ ಕರ್ಮಗಳೇನಿದೆ ಆ ಕರ್ಮಗಳನ್ನು ಮಾಡ್ತಾ ಹೋಗ್ತಾನೆ. ಅವರೆಲ್ಲರೂ ಕೂಡ ತೀರ್ಥಯಾತ್ರೆಯನ್ನು ಮಾಡ್ತಾ, ವೈಕುಂಠಗಿರಿಯ ಯಾತ್ರೆಯನ್ನು ಮಾಡ್ತಾ ಇರ್ತಾರೆ. ಹಾಗೆ ಮಾಡುವಂತಹ ಸಂದರ್ಭದಲ್ಲಿ ಅವರು ಕಪಿಲತೀರ್ಥಕ್ಕೆ ಬರ್ತಾರೆ. ಆ ಕಪಿಲತೀರ್ಥದೊಳಗೆ ಸಂಕಲ್ಪಪೂರ್ವಕವಾಗಿ ಸ್ನಾನವನ್ನು ಮಾಡ್ತಾರೆ. ಇವನೂ ಕೂಡ ಸ್ನಾನವನ್ನು ಮಾಡ್ತಾರೆ. ಅನಂತರದಲ್ಲಿ ಅವರೆಲ್ಲ ಬ್ರಾಹ್ಮಣರು, ಅಲ್ಲಿ ಸೇರಿರತಕ್ಕಂತಹ ಬ್ರಾಹ್ಮಣರು, ರಾಜನ ಭಟರು ಶ್ರಾದ್ದ ಕರ್ಮವನ್ನು ಮಾಡ್ತಾರೆ ಕಪಿಲತೀರ್ಥದಲ್ಲಿ. ಅವರಂತೆ ಇವನೂ ಕಪಿಲತೀರ್ಥದಲ್ಲಿ ಶ್ರಾದ್ದವನ್ನು ಮಾಡ್ತಾನೆ. ಶ್ರಾದ್ದ ಮಾಡಬೇಕಾದರೆ ಅವರಿಗೆಲ್ಲ ಅನ್ನ ಇರ್ತದೆ, ಅನ್ನದಿಂದ ಪಿಂಡ ಪ್ರದಾನವನ್ನು ಮಾಡ್ತಾರೆ. ಆದರೆ ಇವನು ಮಾತ್ರ ಅನ್ನದಿಂದ ಪಿಂಡ ಪ್ರದಾನ ಮಾಡುವುದಿಲ್ಲ. ಇವನಿಗಾರು ಅನ್ನವನ್ನು ಬೇಯಿಸಿಕೊಡಬೇಕು? ಚಂಡಾಲನಂತೆ ವರ್ತನೆ ಮಾಡ್ತಾ ಇರತಕ್ಕಂಥವನಿಗೆ, ಇವನಿಗೆ ಬಹಿಷ್ಕೃತನಾಗಿದ್ದಾನೆ. ಬ್ರಾಹ್ಮಣನಾಗಿ ಚಂಡಾಲ ಕನ್ಯೆಯೊಂದಿಗೆ ಸೇರಿದ್ದರಿಂದಾಗಿ ಇವನು ಚಂಡಾಲನೇ ಆಗಿದ್ದಾನೆ. ಆದ್ದರಿಂದ ಬ್ರಾಹ್ಮಣರಿಂದ ಬಹಿಷ್ಕೃತನಾಗಿದ್ದಾನೆ. ಇವನಿಗಾರೇ ಅನ್ನ ಮಾಡಿ ಕೊಡಬೇಕು ಪಿಂಡ ಪ್ರದಾನಕ್ಕೆ. ಆದರೆ ಮೃತ್ಪಿಂಡಂ ಕೃತವನ್ನ ವಿಪ್ರಹ ಪುಣ್ಯಕ್ಷೇತ್ರೇ ಪುರಾತನೆ, ಮಣ್ಣಿನಿಂದ ಪಿಂಡಗಳನ್ನು ಮಾಡ್ತಾನೆ. ಪಿತೃಗಳ ಅಂತರ್ಯಾಮಿಯಾಗಿರ್ತಕ್ಕಂತಹ ದೇವತೆಗಳನ್ನು, ಭಗವಂತನನ್ನು ಸಂತೋಷಪಡಿಸ್ತಾನೆ. ಅದರಿಂದಲೇ ಎಷ್ಟೋ ಪಾಪಗಳನ್ನು ಅವನು ಕಳೆದುಕೊಳ್ತಾನೆ. ಸಾಮಾನ್ಯವಾದ ತೀರ್ಥ ಅಲ್ಲ ಅದು, ಕಪಿಲತೀರ್ಥ. ಹೀಗಾಗಿ ಕಪಿಲತೀರ್ಥದಲ್ಲಿಯೇ ಅನೇಕ ಪಾಪಗಳನ್ನು ಕಳೆದುಕೊಂಡವನಾಗಿ ಮುಂದೆ ಅವರೊಂದಿಗೆ ಮತ್ತೆ ಯಾತ್ರೆಗೆ ಹೊರಡುತ್ತಾನೆ. ಅವರೆಲ್ಲರೂ ಪರ್ವತವನ್ನು ಏರಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇವನೂ ಪರ್ವತವನ್ನು ಏರಲಿಕ್ಕೆ ಪ್ರಾರಂಭ ಮಾಡ್ತಾನೆ ಕಾಲ್ನಡಿಗೆಯಿಂದ. ಅವನು ಏನೇನೇನೇನು ಕುಕರ್ಮಗಳನ್ನು ಮಾಡಿದ್ದ, ಆ ಎಲ್ಲ ಕುಕರ್ಮಗಳ ಅಂದರೆ ಕುಂತಲೆಯ ಸಂಗ ಮಾಡಿದ್ದೇ ಒಂದು ಮಹಾಪಾಪ. ತಂದೆ ತಾಯಿಗಳನ್ನು ಬಿಟ್ಟದ್ದು ದೊಡ್ಡ ಪಾಪ. ಧರ್ಮಪತ್ನಿಯನ್ನು ತ್ಯಾಗ ಮಾಡಿದ್ದು ಮತ್ತೊಂದು ಪಾಪ. ಮದ್ಯ ಭಕ್ಷಣ ಮಾಡಿದ್ದು, ಮಾಂಸ ಭಕ್ಷಣ ಮಾಡಿದ್ದು, ಇವೆಲ್ಲ ಮಹಾ 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 ಪಾಪಗಳು ಅಂತ ಏನಿತ್ತೋ, ಈ ಎಲ್ಲ ಮಹಾಪಾಪಗಳು ಕೂಡ ಇವನು ಕೇವಲ ಆ ಪರ್ವತವನ್ನು ಕಾಲ್ನಡಿಗೆಯಿಂದ ಏನು ಹತ್ತಲಿಕ್ಕೆ ಪ್ರಾರಂಭ ಮಾಡಿದ ಆ ಪುಣ್ಯದ ಪ್ರಭಾವದಿಂದ ಇವನ ದೇಹಕ್ಕೆ ಆ ಪರ್ವತದ ಸ್ಪರ್ಶ ಏನಾಯಿತೋ, ಸ್ಪರ್ಶ ಮಾತ್ರೇನ ಹೊರಟು ಹೋಯಿತಂತೆ ನೋಡಿ. ಅಂದರೆ ಎಷ್ಟು ಪವಿತ್ರವಾದ ಕ್ಷೇತ್ರ ಅದು, ತಿರುಪತಿಯ ಕ್ಷೇತ್ರ. ಎಲ್ಲ ಪಾಪಗಳು ಹೊರಟು ಹೋಗಿದೆ. ಆ ಪಾಪಗಳು ಹೇಗೆ ಹೊರಟು ಹೋಯಿತು ಅಂದರೆ ವಮನ ರೂಪದೊಳಗೆ ಹೊರಟು ಹೋಯಿತಂತೆ. ಅಂದರೆ ವಾಂತಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ, ವಮನವನ್ನು ಮಾಡಿಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ, ವಮನ ರೂಪದೊಳಗೆ ಅವೆಲ್ಲ ಪಾಪಗಳು ಹೊರಟು ಹೋಗಿವೆ. ಇಂತಹ ದೊಡ್ಡವಾದ ಮಹಾಪಾಪಗಳ ವಮನ ಅಂದರೆ ಎಂತಹ ದುರ್ವಾಸನೆ ಇರಬೇಕು. ಬಹಳ ತಸ್ಯ ದುರ್ಗಂಧ ಧೂಮೇನ ತ್ರಾಸಿತಾಃ ಸರ್ವದೇವತಾಃ ತದ್ಭಾವ ವೇದಿನೋ ದೇವಾಃ ಬ್ರಹ್ಮರುದ್ರ ಪುರಸ್ಸರಃ. ಆ ವಾಂತಿ ಏನಿದೆ, ವಮನ ಏನಿದೆ, ಅದು ಪಾಪದ್ದು. ಹೀಗಾಗಿ ದುರ್ವಾಸನೆ ಬರ್ತಾ ಇದೆ. ಆ ದುರ್ವಾಸನೆಯ ಹೊಗೆಯಿಂದ ಎಲ್ಲ ದೇವತೆಗಳು ಕೂಡ ಭಯಪಟ್ಟಿದ್ದಾರೆ. ಇದು ಮಾಧವನ ಪಾಪ ಅಂತ ಅರ್ಥವಾಗಿದೆ. ಬ್ರಹ್ಮರುದ್ರಾದಿ ದೇವತೆಗಳು ಅಲ್ಲಿಗೆ ಬರ್ತಾರೆ, ದೇವತೆಗಳೆಲ್ಲ ಬರ್ತಾರೆ, ಬ್ರಹ್ಮದೇವರಿಗೆ ಪ್ರಾರ್ಥನೆಯನ್ನು ಮಾಡ್ತಾರೆ, ಏನಿದು ಆಶ್ಚರ್ಯ ಹೇಳಿ ಅಂತ. ಆಗ ಬ್ರಹ್ಮದೇವರು ಆಗಲಿ ಇಂಥವರಿಗೆಲ್ಲ ವಿಚಾರವನ್ನು ತಿಳಿಸ್ತಾರೆ. ಮಾಧವ ಸ್ವಾಮಿ ಪುಷ್ಕರಣಿಗೆ ಬರ್ತಾನೆ, ಅಷ್ಟರೊಳಗೆ ಸ್ನಾನವನ್ನು ಮಾಡ್ತಾನೆ, ಪರಿಶುದ್ಧನಾಗಿರ್ತಾನೆ. ಆ ಸಂದರ್ಭದಲ್ಲಿ ಆಕಾಶದಲ್ಲಿ ಇರತಕ್ಕಂತಹ ದೇವತೆಗಳು ಎಲ್ಲರೂ ಕೂಡ ಖ ಮಾರ್ಗೆ ಸಂಸ್ಥಿತ ಸರ್ವೇ ದೃಷ್ಟ್ವಾ ತಚ್ಚರಿತ ನೃಪ ವವರ್ಷು ಪುಷ್ಪವರ್ಷಾಣಿ ಮಾಧವಸ್ಯ ಉತ್ತಮಾಂಗಕ್ಕೆ. ಆಗ ಎಲ್ಲ ದೇವತೆಗಳು ಅವನ ತಲೆಯ ಮೇಲೆ ಹೂವನ್ನು ಸುರಿತಾರೆ. ಸಾಕ್ಷಾತ್ ಚತುರ್ಮುಖ ಬ್ರಹ್ಮದೇವರು ಸರಸ್ವತೀ ದೇವಿಯಿಂದ ಕೂಡಿಕೊಂಡು ಅವನಾಗಿ ವಿಮಾನದಿಂದ ಕೆಳಗಿಳಿದು ಮಾಧವನ ಹತ್ತಿರಕ್ಕೆ ಬರುತ್ತಾನೆ. ಅವನನ್ನು ತನ್ನ ತೊಡೆಯ ಮೇಲೆ ಕೂಡಿಸಿಕೊಳ್ಳುತ್ತಾನೆ. ಅವನ ತಲೆಯನ್ನು ತಿಕ್ತಾನೆ, ತಿಕ್ಕಿ ಆಘ್ರಾಣಿಸ್ತಾನೆ. ಹೇಳ್ತಾನೆ, ಅಪ್ಪ
ಭೋ ಭೋ ಮಾಧವ ವಿಪ್ರೇಂದ್ರ ಗತ ಪಾಪೋಸಿ ಕೇವಲಂ ಸ್ವಾಮಿ ತೀರ್ಥಸ್ಯ ನಿಕಟಂ ಗತ್ವಾ ಸ್ನಾತ್ವಾತ ತಜ್ಜಲೆ ವರಾಹವದನಂ ನತ್ವಾ ತ್ಯಜ ದೇಹಂ ಮಹೇಶ್ವರ. ಮಾಧವ, ನೀನೆಲ್ಲ ಪಾಪವನ್ನು ಪೂರ್ತಿಯಾಗಿ ಕಳೆದುಕೊಂಡವನಾಗಿದ್ದೀಯ, ಸ್ವಾಮಿ ಪುಷ್ಕರಣಿ ತೀರ್ಥಕ್ಕೆ ಹೋಗು, ಅಲ್ಲಿ ಸ್ನಾನವನ್ನು ಮಾಡು, ಅಲ್ಲಿರ್ತಕ್ಕಂತಹ ಭೂ ವರಾಹ ಸ್ವಾಮಿಗೆ ನಮಸ್ಕಾರವನ್ನು ಮಾಡು, ಈ ದೇಹವನ್ನು ಬಿಟ್ಟುಬಿಡು. ನೀನು ಈ ದೇಹ ಬಿಟ್ಟ ಮೇಲೆ ನೀನು ರಾಜನಾಗಿ ಹುಟ್ಟೀಯ, ಆಕಾಶ ರಾಜನಾಗಿ ನೀನು ಹುಟ್ಟೀಯ. ಏನು ಚಂದ್ರಲೇಖಾ ಅಂತ ನಿನಗೆ ಒಬ್ಬ ಹೆಂಡತಿ ಏನಿದ್ಲೋ, ಆ ಹೆಂಡತಿಯೇ ಮುಂದೆ ನಿನ್ನ ಧರ್ಮಪತ್ನಿಯಾಗಿ ಬರ್ತಾಳೆ. ನೀನೇನು ಆಕಾಶರಾಜನಾಗಿ ಬರ್ತೀಯ, ಆ ಸಂದರ್ಭದಲ್ಲಿ ಸಾಕ್ಷಾತ್ ಲಕ್ಷ್ಮೀದೇವಿ ಪದ್ಮಾವತಿಯಾಗಿ ಬರ್ತಾಳೆ. ಆಗ ಶ್ರೀಮನ್ನಾರಾಯಣನೇ ನಿನಗೆ ಅಳಿಯನಾಗಿ ಬರ್ತಾನೆ. ಈ ರೀತಿಯಾಗಿ ಅವನಿಗೆ ಅನುಗ್ರಹವನ್ನು ಮಾಡುತ್ತಾರೆ. ಯಾವ ಮಾಧವ ಚತುರ್ಮುಖ ಬ್ರಹ್ಮದೇವರೇ ಅನುಗ್ರಹದಿಂದ, ಪರಮಾತ್ಮನ ದಯೆಯಿಂದ ತನ್ನ ವ್ಯಂ ಪಾಪವನ್ನು ಕತ್ತರಿಸಿಕೊಂಡ, ಆದ್ದರಿಂದಾಗಿ ಈ ಪರ್ವತಕ್ಕೆ ವೆಂಕಟ ಅಂತ, ಪಾಪಗಳನ್ನು ಕಳೆದುಕೊಂಡ ಪರ್ವತ ಆದ್ದರಿಂದ ವೆಂಕಟಾದ್ರಿ ಅಂತ. ಅದ್ರಿ ಅಂದರೆ ಪರ್ವತ, ವ್ಯಂ ಅಂದರೆ ಪಾಪ. ವ್ಯಂ ಪಾಪಂ ಕಟತೆ ಯಸ್ಮಾತ್ ಪಾಪದಾಹನ ಶಕ್ತಿತಃ ವೆಂಕಟಾಚಲಯಿತ್ತೇವ ನಾಮವೇ ದೇವ ಸ್ತದಾ ಜಗುಹು. ವ್ಯಂ ಅಂದರೆ ಸಮಸ್ತ ಪಾಪಗಳು, ಕಟ ಅಂದರೆ ಆ ಪಾಪಗಳನ್ನು ಕತ್ತರಿಸೋದು. ಆದ್ದರಿಂದ ಆ ಪರ್ವತಕ್ಕೆ ವೆಂಕಟಾಚಲ ಎಂಬುದಾಗಿ ದೇವತೆಗಳು ಕರೆದರು ಎಂಬುದಾಗಿ ಪುರಾಣವು ಸ್ಪಷ್ಟವಾಗಿ ತಿಳಿಸಿಕೊಡ್ತಾ ಇದೆ. ನೋಡಿ ಎಷ್ಟು ನಮ್ಮ ಸಂಸ್ಕೃತದ ಪದಗಳು ಇಂಗ್ಲೀಷ್ನೊಳಗೂ ಕೂಡ ಎಷ್ಟು ಬಂದಿವೆ ಅಂತನ್ನೋದು ಅರ್ಥವಾಗ್ತದೆ. ನೋಡಿ, ವ್ಯಂ ಕಟ, ಕಟ ಅಂದರೆ ಕತ್ತರಿಸು, ಸಿ ಯು ಟಿ ಕಟ್ ಅಂದರೂ ಕೂಡ ಇಂಗ್ಲೀಷ್ನಲ್ಲಿ ಕತ್ತರಿಸು ಅಂತಾನೆ. ನಾನು ಸಂದರ್ಭಗಳು ಬಂದಾಗ ಬೇಕಾದಷ್ಟು ಆ ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದೇನೆ. ಭ್ರಾತೃ ಅಂತ ಸಂಸ್ಕೃತನೊಳಗೆ ಅಂದರೆ ಬ್ರದರ್ ಅಂತೇವೆ ಇಂಗ್ಲೀಷ್ನೊಳಗೆ. ಭ್ರಾತೃ ಬ್ರದರ್, ಮಾತೃ ಮದರ್, ಪಿತೃ ಫಾದರ್. ನೋಡಿ, ಒಂದೊಂದು ಶಬ್ದಗಳು ಕೂಡ ಸಂಸ್ಕೃತದ ಶಬ್ದಗಳೇ. ನಮ್ಮ ಇಂಗ್ಲೀಷ್ ಭಾಷೆಗಳಲ್ಲಿ ಹೇಗೆ ಉಚ್ಚಾರದಲ್ಲಿ ವ್ಯತ್ಯಾಸವಾಗಿ, ಸ್ವಲ್ಪ ವ್ಯತ್ಯಾಸವಾಗಿ ಬಂದದ್ದನ್ನು ಗಮನಿಸ್ತೇವೆ. ಹಾಗೆ ಕಟ್ ಅಂದರೆ ಪಾಪವನ್ನು ಕಟ್ ಅಂದರೆ ಕತ್ತರಿಸುವಂತ ಅರ್ಥ. ಸಿ ಯು ಟಿ ಕಟ್ ಅಂದರೆ ಕತ್ತರಿಸುವಂತನೇ ಅರ್ಥ. ಇಲ್ಲೂ ವೆಂಕಟ ಅಂದರೆ ಪಾಪಗಳನ್ನು ಕತ್ತರಿಸುವವನಾದ್ದರಿಂದಾಗಿ ಭಗವಂತನನ್ನು ವೆಂಕಟೇಶ ಅಂತ ಕರೀತಾರೆ. ಅವನಿರ್ತಕ್ಕಂತಹ ಅದ್ರಿ ಇದು ವೆಂಕಟಾದ್ರಿ ಎಂಬುದಾಗಿ ಪುರಾಣಗಳು ತಿಳಿಸ್ತಾ ಇದೆ ಎಂಬುದಾಗಿ ತಿಳಿಸಿಕೊಟ್ಟು ಇಂತಹ ಶ್ರೇಷ್ಠವಾಗಿರತಕ್ಕಂತಹ ಕಥೆಯನ್ನು ನಾನು ನಿನಗೆ ಹೇಳಿದ್ದೇನೆ. ಇತಿಹಾಸಮಿಮಂ ಪ್ರೋಕ್ತಂ ಗೌತಮೇನ ಮಯೋದಿತಂ ಪುಣ್ಯಂ ಪರಮ ಕಲ್ಯಾಣಂ ಶ್ರವಣಾತ್ ಭದ್ರದಾಯಕಂ. ಈ ಇತಿಹಾಸವನ್ನು ಗೌತಮರು ನನಗೆ ಹೇಳಿದ್ದಾರಪ್ಪ, ಇದು ಪರಮ ಪುಣ್ಯಕರವಾಗಿರತಕ್ಕಂಥದ್ದು, ಮಂಗಲಕರವಾಗಿರತಕ್ಕಂಥದ್ದು. ಯಾರು ಈ ಕಥೆಯನ್ನು ಕೇಳುತ್ತಾರೆ ಅಂಥವರಿಗೆ ಶ್ರೇಯಸ್ಸು ಕಟ್ಟಿಟ್ಟ ಬುತ್ತಿ ಎಂಬುದಾಗಿ ಹೇಳಿ ಮೊದಲನೆಯ ಅಧ್ಯಾಯವನ್ನು ಮುಗಿಸಿಕೊಡುತ್ತಾರೆ. ಅನಂತರದಲ್ಲಿ ಎರಡನೆಯ ಅಧ್ಯಾಯವನ್ನು ಪ್ರಾರಂಭ ಮಾಡುವಾಗ ಜನಕರಾಜ ಪ್ರಶ್ನೆಯನ್ನು ಮಾಡುತ್ತಾನೆ. ಜನಕೋವಾಚ ಮರುತ್ಪ್ರಾಹ ಹೇ ರಾಜಾನಂ ಭಗವಾನ್ ಆಗಮಿಷ್ಯತಿ ಇತಿ ತ್ವಯೋದಿತಂ ಪೂರ್ವಂ ತನ್ಮಾ ಚಕ್ಷ ವಿಸ್ತರಾತ್. ಎಷ್ಟು ಸುಂದರವಾದ ವಿಚಾರವನ್ನು ಹೇಳುತ್ತಾನೆ ಅಂದರೆ ಮತ್ತೆ ವಾಯುದೇವರ ಮಹಿಮೆ ನಮಗೆ ಇಲ್ಲಿ ಗೊತ್ತಾಗ್ತದೆ. ಎರಡನೇ ಅಧ್ಯಾಯದಲ್ಲಿ, ಮೊದಲನೆಯ ಅಧ್ಯಾಯದಲ್ಲಿ ವಾಯುದೇವರ ಶ್ರೇಷ್ಠತೆಯನ್ನು ನಾವು ಕಂಡಿದ್ದೇವೆ. ಪರ್ವತಕ್ಕೆ ನಾಲ್ಕು ಯುಗಗಳಲ್ಲಿ ನಾಲ್ಕು ಹೆಸರುಗಳಾದರೆ ಎರಡು ಹೆಸರುಗಳು ವಾಯುದೇವರಿಂದಲೇ ಅದಕ್ಕೆ ಬಂದದ್ದು ಅಂತನ್ನೋದನ್ನು ನಾವು ಗಮನಿಸಿದ್ದೇವೆ ನಿನ್ನೆಯ ದಿವಸ. ಇವತ್ತು ಜನಕರಾಜ ಎರಡನೇ ಅಧ್ಯಾಯದಲ್ಲಿ ಪ್ರಾರಂಭ ಮಾಡಬೇಕಾದರೆ ಕೇಳ್ತಾನೆ, ಹಿಂದೆ ಶೇಷದೇವರು ವಾಯುದೇವರ ಶಕ್ತಿಯ ಪ್ರದರ್ಶನವನ್ನು ಮಾಡಿಕೊಂಡ್ರಲ್ಲ ಆ ಸಮಯದಲ್ಲಿ, ಅಂದರೆ ಅದಕ್ಕೆ ಶೇಷಾದ್ರಿ ಅಂತ ಏನು ಹೆಸರು ಬಂತೋ ಆ ಸಮಯದಲ್ಲಿ ವಾಯುದೇವರು ಆನಂದ ಪರ್ವತ ಸಹಿತನಾಗಿರ್ತಕ್ಕಂತಹ ಶೇಷದೇವರನ್ನು ದೂರ ಎಸಿತಾ ಇರುವಂತಹ ಸಂದರ್ಭದಲ್ಲಿ ಮೇರು ಪರ್ವತ ವಾಯುದೇವರನ್ನು ಪ್ರಾರ್ಥಿಸ್ತು ಅಂತ ನಾವು ಕೇಳಿದ್ವಿ. ಶೇಷದೇವರು ಅಪರಾಧ ಮಾಡಿದ್ದಾರೆ, ನನ್ನ ಮಗನ ಅಪರಾಧ ಯಾವುದೂ ಇಲ್ಲ, ಆದ್ದರಿಂದ ಅವನನ್ನು ನೀನು ರಕ್ಷಣೆ ಮಾಡು ಅಂತ ಪ್ರಾರ್ಥನೆಯನ್ನು ಮಾಡಿದಾಗ, ಆಗ ಆ ಪರ್ವತದಲ್ಲಿ ತಾನೂ ಸೇರಿ ಅದರ ಜೊತೆಗೆ ತಾನೂ ಬಿದ್ದದ್ದನ್ನು ಅರಿತುಕೊಂಡಿರ್ತಕ್ಕಂತಹ ಶೇಷದೇವರು ತಮ್ಮ ಅಹಂಕಾರವನ್ನು ಕಳೆದುಕೊಂಡಿದ್ದಾರೆ ಅಂತ ಏನು ಕಥೆ ಕೇಳಿದ್ದುವೋ ಆ ಕೇಳಿದಾಗ ವಾಯುದೇವರು ಹೇಳ್ತಾರೆ, ಅಪ್ಪ ಏನೂ ವಿಚಾರ ಮಾಡಲಿಕ್ಕೆ ಹೋಗಬೇಡ, ಈ ಪ್ರದೇಶದೊಳಗೆ ಸಾಕ್ಷಾತ್ ವೈಕುಂಠದಿಂದ ಬಂದು ಭಗವಂತ ಇಲ್ಲಿ ವಾಸ ಮಾಡ್ತಾನೆ, ಏನೂ ವಿಚಾರವನ್ನು ಮಾಡಬೇಡ. ಈ ಸ್ವಾಮಿತೀರ್ಥದ ವಾಯವ್ಯ ಪ್ರದೇಶ ಏನಿದೆ ಅದರ ನಾಗತೀರ್ಥದೊಳಗೆ
ಸಾವಿರ ವರ್ಷಗಳ ಕಾಲ ನೀನು ತಪಸ್ಸನ್ನಾಚರಣೆ ಮಾಡು, ಆಗ ಸಾಕ್ಷಾತ್ ಭಗವಂತ ಈ ಪರ್ವತಕ್ಕೆ ಬರ್ತಾನೆ ಅಂತ ಹೇಳಿರ್ತಾರೆ ವಾಯುದೇವರೇ. ನೋಡಿ, ಅದನ್ನು ಸೂಕ್ಷ್ಮವಾಗಿ ಇಲ್ಲಿ ಹೇಳ್ತಾ ಇದ್ದಾನೆ. ಆ ಘಟನೆಯನ್ನು ನೆನಪು ಮಾಡಿಕೊಟ್ಟು ಜನಕರಾದ ಇಲ್ಲಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ. ಹಾಗಾದರೆ ಭಗವಂತ ಅಲ್ಲಿ ಬರಲಿಕ್ಕೆ ಕಾರಣ ಏನು ಅಂದರೆ, ಶೇಷದೇವರು ಸಾವಿರ ವರ್ಷಗಳ ಕಾಲ ನಾಗತೀರ್ಥದಲ್ಲಿ ತಪಸ್ಸನ್ನು ಆಚರಣೆ ಮಾಡಿದ್ದಾರೆ, ವಾಯುದೇವರಿಂದ ಉಪದೇಶ ಪಡೆದಿದ್ದಾರೆ. ವಾಯುದೇವರು ಶೇಷದೇವರು ಇವರ ಸಂವಾದ ಎಲ್ಲಿ ಇರುತ್ತದೆ ಅಲ್ಲಿ ಭಗವಂತನ ಸನ್ನಿಧಾನ ಇರುತ್ತದೆ ಅಂತ ಜನಕರಾಜನಿಗೆ ಸ್ಪಷ್ಟ ಇದೆ. ನಾನು ನಿನ್ನೆ ದಿವಸ ಮೊನ್ನೆ ದಿವಸ ಎಲ್ಲ ಹೇಳ್ತಾನೆ ಇದ್ದೇನೆ. ಶತಾನಂದರು ಅಂದರೆ ಪೂರ್ಣಾನಂದರು, ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ನಮಗೆ ಅಂತನ್ನೋದಂತಹ ವಿಚಾರವನ್ನು ತಿಳಿಸ್ತಾನೆ ಇದ್ದೇನೆ. ಅಂದಾಕ್ಷಣಕ್ಕೆ ಶತಾನಂದರೇ ಶ್ರೀಮದಾಚಾರ್ಯರಲ್ಲ ಅನ್ನೋದು ಸ್ಪಷ್ಟಪಡಿಸ್ತಾ ಇದ್ದೇನೆ. ಸರಿ, ಎಲ್ಲಿ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಶೇಷದೇವರ ಸಂವಾದ ಇದೆ ಅಲ್ಲಿ ಭಗವಂತನ ದಿವ್ಯ ಸನ್ನಿಧಾನ ಇದೆ. ಶೇಷದೇವರ ಶ್ರೀಮದಾಚಾರ್ಯರ ಸಮಾಗಮವಾದದ್ದು, ವಾಯುದೇವರ ಅವತಾರರೇ ಶ್ರೀಮದಾಚಾರ್ಯರು. ಇಂತಹ ಶ್ರೀಮದಾಚಾರ್ಯರ ಬಳಿ ಶೇಷದೇವರು ಬಂದು ಪಾಠವನ್ನು ಕೇಳಿ ಹೋಗ್ತಾರೆ ಎನ್ನುವಂತಹ ಘಟನೆಯನ್ನು ಕೂಡ ನಾವು ಕೇಳಿದ್ದೇವೆ ಸುಮಧ್ವ ವಿಜಯ ಮಹಾಕಾವ್ಯದಲ್ಲಿ. ಶೇಷದೇವರು ಪ್ರತಿನಿತ್ಯ ಬಂದು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರಿಂದ ಪಾಠವನ್ನು ಕೇಳಿ ಹೋಗ್ತಾ ಇದ್ದರು. ಯಾವ ಶೇಷದೇವರು ಶ್ರೀಮದಾಚಾರ್ಯರಿಂದ ಪಾಠವನ್ನು ಕೇಳಿ ಏನು ಲಾಭ ಅಂತ ಸನಕಾದಿಗಳಿಗೆ ತಿಳಿಸ್ತಾರೋ ಆ ಲಾಭವೇ ಈ ಎರಡನೇ ಅಧ್ಯಾಯದಲ್ಲಿ ನಾವು ಕಾಣ್ತಾ ಇದ್ದೇವೆ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಗ್ರಂಥಗಳ ಅಧ್ಯಯನವನ್ನು ಮಾಡಿದರೆ ಸಾಕ್ಷಾತ್ ಮೋಕ್ಷವೇ ದೊರಕುತ್ತದೆ. ಇಲ್ಲಿ ಶೇಷದೇವರು ವಾಯುದೇವರ ಸಂವಾದ, ಅರ್ಥಾತ್ ವಾಯುದೇವರು ಶೇಷದೇವರಿಗೆ ಉಪದೇಶ ಮಾಡಿದ್ದಾರೆ. ಆ ಉಪದೇಶ ಮಾಡಿದ ಪ್ರದೇಶದೊಳಗೆ ವೈಕುಂಠದ ಒಡೆಯನಾದ, ಮೋಕ್ಷದ ಒಡೆಯನಾದ ಶ್ರೀಮನ್ನಾರಾಯಣ ಇಲ್ಲಿ ಬಂದು ನೆಲೆಸಿದ್ದಾನೆ ಅಂದರೆ ನಮಗೆ ಒಂದು ಆತ್ಮವಿಶ್ವಾಸ ಗಟ್ಟಿಯಾಗಬೇಕು. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಸತ್ಸಿದ್ಧಾಂತವನ್ನು ನಾವು ಅಧ್ಯಯನ ಮಾಡಿದರೆ, ಶೇಷದೇವರು ವಾಯುದೇವರಿಂದ ಕಲಿತ ಈ ಸರ್ವಮೂಲ ಗ್ರಂಥಗಳ ಅಧ್ಯಯನವನ್ನು ಮಾಡಿದರೆ ನಮಗೆ ಮೋಕ್ಷ ಕಟ್ಟಿಟ್ಟ ಬುತ್ತಿ, ಮೋಕ್ಷ ಕಟ್ಟಿಟ್ಟ ಬುತ್ತಿ, ಭಗವಂತನ ದಿವ್ಯ ಸನ್ನಿಧಾನದೊಳಗೆ ನಾವು ಇರ್ತೇವೆ ಎನ್ನುವುದರಲ್ಲಿ ಸಂಶಯವೇ ಬೇಡ ಅನ್ನುವಂತಹ ವಿಚಾರ ಜನಕರಾಜನಲ್ಲಿ ಅಷ್ಟು ಸ್ಪಷ್ಟವಾಗಿತ್ತು ಅನ್ನುವಂತಹ ಸೂಚನೆ ನಮಗೆ ಇದರಿಂದ ಗೊತ್ತಾಗ್ತದೆ. ಮರುತ್ ಪ್ರಾಹ ಹೈ ರಾಜಾನಂ ಭಗವಾನ್ ಆಗಮಿಷ್ಯತಿ ಇತಿ ತ್ವಯೋದಿತಂ ಪೂರ್ವಂ ತನ್ಮ ಚಕ್ಷು ವಿಸ್ತರಾತ್ ಕಥಂ ನಾರಾಯಣ ಪ್ರಾಪ್ತ ಕಸ್ಮಾದ್ವಾ ಕಾರಣಾನ ಮುನೇ ತತ್ರಾಗತ್ಯ ಕೃತಂ ಕರ್ಮ ತತ್ಮ ಚಕ್ಷುಭೂಸುರ. ವಾಯುದೇವರು ಶೇಷದೇವರನ್ನು ಕುರಿತು ವಿಷ್ಣು ಈ ಪರ್ವತಕ್ಕೆ ಬರ್ತಾನೆ ಅಂತ ನೀವು ಹೇಳಿದ್ರಲ್ಲ ಪೂರ್ವದಲ್ಲಿ, ಆ ಭಗವಂತ ಶೇಷ ಪರ್ವತಕ್ಕೆ ಬಂದ ಕಥೆಯನ್ನು ನಮಗೆ ವಿಸ್ತಾರವಾಗಿ ತಿಳಿಸಿ. ವೈಕುಂಠವನ್ನು ಬಿಟ್ಟು ಶೇಷ ಪರ್ವತಕ್ಕೆ ಬರಬೇಕಲ್ಲ, ಯಾಕೆ ಬರ್ತಾನೆ, ಬಂದು ಏನು ಮಾಡ್ತಾನೆ, ಬಂದು ಮಾಡಿರ್ತಕ್ಕಂತಹ ಕಾರ್ಯಗಳಾದರೂ ಏನು? ಅಂತಹ ನಾರಾಯಣ ಅಂತಹ ಶ್ರೇಷ್ಠವಾದ ವೈಕುಂಠವನ್ನು ಬಿಟ್ಟು ಈ ಭೂಲೋಕಕ್ಕೆ ಬರಬೇಕಲ್ಲ, ಅಂತಹ ಪ್ರಸಂಗ ಏನಿದೆ ಆ ಪ್ರಸಂಗವನ್ನು ನನಗೆ ತಿಳಿಸಿಕೊಡಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿದಾಗ ಶತಾನಂದರು ಹೇಳ್ತಾರೆ, ಯೋಚನೆ ಮಾಡಲಿಕ್ಕೆ ಹೋಗಬೇಡಪ್ಪ, ಪುರಾತ ಋಷಯಸ್ಸರ್ವೇ ಕಶ್ಯಪಾದ್ಯ ಮುನೀಶ್ವರ ಸುಮುಖಂ ಜಾಹ್ನವೀ ತೀರೆ ಸಂತೋಷಾ ಚಕ್ರಿರೇ ದ್ವಿಜ. ಅವಶ್ಯವಾಗಿ ತಿಳಿಸಿಕೊಡ್ತೇನೆ ಈ ಕಥೆಯನ್ನು, ನೀನೇನೂ ಯೋಚನೆ ಮಾಡಲಿಕ್ಕೆ ಹೋಗಬೇಡ. ಹಿಂದೆ ಋಷಿಗಳೆಲ್ಲರೂ ಕೂಡ ಕಶ್ಯಪಾದಿ ಮುನಿಗಳು ಗಂಗಾ ನದಿಯ ತಟದಲ್ಲಿ ಉತ್ತಮವಾದ ಯಜ್ಞವನ್ನು ಮಾಡಲಿಕ್ಕೆ ಅಂತ ತೊಡಗಿದ್ದಾರೆ. ಆ ಸಮಯದಲ್ಲಿ ನಾರದರು ಬರ್ತಾರೆ, ಕಶ್ಯಪಾದಿ ಮುನಿಗಳನ್ನು ಕೇಳುತ್ತಾರೆ, ನೀವು ಯಜ್ಞವನ್ನು ಮಾಡ್ತಾ ಇದ್ದೀರಲ್ಲ, ಈ ಯಜ್ಞ ಯಾರಿಗೋಸ್ಕರವಾಗಿ ನೀವು ಮಾಡ್ತಾ ಇದ್ದೀರಿ? ಕೋ ಭುಂಕ್ತೆ ಯಜ್ಞ ಸುಫಲಂ ಕೋವಾಧ್ವರ್ಯುಶ್ಚ ದೇವತಾ ಕೃತಂ ಯಜ್ಞ ಫಲಂ ಕಸ್ಯ ಚಾರ್ಪತೆ ಮುನಿಪುಂಗವಾಹ ಇತಿ ನಾರದ ವಾಕ್ಯಂ ತು ಶ್ರುತ್ವಾ ತೇ ಮುನಿಪುಂಗವಾಹ ಸಂಶಯಾರ್ಥಂ ಸಮಾಪನ್ನಾಹ ಕಥಮತ್ರ ವಿಚಾರ್ಯತಾಂ. ಸಂಶಯ ಇರದಿದ್ದರೂ ಕೂಡ ಸಂಶಯ ಇದ್ದಂತೆ ನಟನೆಯನ್ನು ಮಾಡುತ್ತಾರೆ. ಹಾಗಾದರೆ ಈ ಯಜ್ಞಫಲವನ್ನು ಯಾರು ಭೋಗಿಸ್ತಾರೆ, ದೇವತೆಗಳಲ್ಲಿ ಯಾರು ಸರ್ವೋತ್ತಮನಾಗಿದ್ದಾರೆ, ಯಾರ ಧ್ಯಾನವನ್ನು ಮಾಡಬೇಕು ಎನ್ನುವಂತಹ ಪ್ರಶ್ನೆಗೆ ಪ್ರಾಯೋಗಿಕವಾಗಿ ಉತ್ತರವನ್ನು ತಿಳಿಯೋಣ ಎಂಬುದಾಗಿ ಭೃಗು ಋಷಿಗಳನ್ನು ಬಿಡುತ್ತಾರೆ. ಭೃಗು ಋಷಿಗಳು ಮೂರೂ ಲೋಕಕ್ಕೆ ಹೋಗ್ತಾರೆ, ಕೈಲಾಸ ಲೋಕ, ವೈಕುಂಠ, ಸತ್ಯಲೋಕಗಳಿಗೆ ಹೋಗ್ತಾರೆ. ಹೋಗಿ ಶ್ರೀಹರಿ ಸರ್ವೋತ್ತಮ ಎಂಬುದಾಗಿ ಏನು ಪ್ರಯೋಗದಿಂದ ನಿರ್ಣಯ ಮಾಡುತ್ತಾರೋ ಅಂತಹ ಪ್ರಯೋಗದ ನಿರ್ಣಯದ ಕಥೆಯನ್ನು ಅವಶ್ಯವಾಗಿ ನಾವು ನಾಳೆಯ ದಿವಸ ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ.
ಭೃಗು ಋಷಿಗಳು ತಿಳಿಸಿರತಕ್ಕಂತಹ ಹರಿ ಸರ್ವೋತ್ತಮತ್ವ, ವಾಯುದೇವರು ಸರ್ವಮೂಲ ಗ್ರಂಥಗಳಲ್ಲಿ ತಿಳಿಸಿರತಕ್ಕಂತಹ ಹರಿ ಸರ್ವೋತ್ತಮತ್ವದ ವಿಚಾರವನ್ನು ನಾಳೆ ದಿವಸ ತಿಳಿಯೋಣ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶಾರ್ಪಣ.